Welcome to your channel, NT English Teacher. ಮತ್ತು ಮಕ್ಕಳೇ ಬನ್ನಿ ಇವತ್ತು ಅ ಸೀರೀಸ್ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಡಿಯಲ್ಲಿ ಮತ್ತೊಂದು ಹೊಸ ವಿಷಯ ಜೆಂಡರ್ ಬಗ್ಗೆ ಅಧ್ಯಯನ ಮಾಡೋಣ. ಜೆಂಡರ್ ಅದಕ್ಕೆ ಮುಂಚೆ ಹಿಂದಿನ ವಿಡಿಯೋದಲ್ಲಿ ನಾವು ಕಲಿತಿರುವುದನ್ನ ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ ಬನ್ನಿ. Let's recapitulate the previous learning. Noun, it is a name of person, place, thing and animal. Nama pada andre oba vyakti, ondu stala, ondu vastu, ondu praniya hesaragirutte. Hagene kinds of nouns galannu kuda navu adhyayana madidivi. Kinds of nouns. ಮೊದಲನೆಯದು ಕಾಂಕ್ರೀಟ್ ನೌನ್, ಎರಡನೆಯದು ಅಬ್ಸ್ಟ್ರಾಕ್ಟ್ ನೌನ್, ಮೂರನೆಯದು ಕಾಮನ್ ನೌನ್, ನಾಲ್ಕನೆಯದು ಪ್ರಾಪರ್ ನೌನ್, ಐದನೆಯದು ಕಲೆಕ್ಟಿವ್ ನೌನ್, ಆರನೆಯದು ಮಟೀರಿಯಲ್ ನೌನ್. ಬನ್ನಿ ಹಾಗಾದರೆ ಇವತ್ತು ಈ ನೌನ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಬರುವಂತಹ ಜೆಂಡರ್ ಅಂದ್ರೆ ಲಿಂಗಗಳು ಅನ್ನುವ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ಲೆಟ್ಸ್ ಲರ್ನ್ ಟುಡೇ ದ ಜೆಂಡರ್ ಆಫ್ ನೌನ್ಸ್. ನೌನ್ಸ್ ಹ್ಯಾವ್ ಫೋರ್ ಜೆಂಡರ್ಸ್. ನಾಮಪದಗಳಿಗೆ ನಾಲ್ಕು ಜೆಂಡರ್ಸ್ ಅಂದ್ರೆ ಲಿಂಗಗಳಿರ್ತವೆ. ಲಿಂಗಗಳಂದ್ರೆ ನಿಮ್ಗೆ ಗೊತ್ತು, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ, ಸಾಮಾನ್ಯ ಲಿಂಗ. ಮೊದಲನೆಯದು ಮಸ್ಕುಲೈನ್ ಜೆಂಡರ್. ಇದಕ್ಕೆ ನಾವು ಕನ್ನಡದಲ್ಲಿ ಪುಲ್ಲಿಂಗ ಅಂತ ಕರಿತೇವೆ. ಫೆಮಿನೈನ್ ಜೆಂಡರ್, ಇದನ್ನು ನಾವು ಕನ್ನಡದಲ್ಲಿ ಸ್ತ್ರೀಲಿಂಗ ಅಂತ ಕರಿತೇವೆ. ಕಾಮನ್ ಜೆಂಡರ್, ಇದನ್ನು ನಾವು ಕನ್ನಡದಲ್ಲಿ ಸಾಮಾನ್ಯ ಲಿಂಗ ಅಂತ ಕರಿತೇವೆ. ನ್ಯೂಟರ್ ಜೆಂಡರ್, ಇದನ್ನು ನಾವು ಕನ್ನಡದಲ್ಲಿ ನಪುಂಸಕ ಲಿಂಗ ಅಂತ ಕರಿತೇವೆ. ಬನ್ನಿ ಮಕ್ಕಳೇ, ಈ ಮಸ್ಕುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ಕಾಮನ್ ಜೆಂಡರ್ ಮತ್ತು ನ್ಯೂಟರ್ ಜೆಂಡರ್ ಅಂದ್ರೆ ಏನು ಅನ್ನೋದನ್ನ ಅಧ್ಯಯನ ಮಾಡೋಣ. ಮಸ್ಕುಲೈನ್ ಜೆಂಡರ್. ದ ಮಸ್ಕುಲೈನ್ ಜೆಂಡರ್ ಈಸ್ ಯೂಸ್ಡ್ ಫಾರ್ ಆಲ್ ಮೇಲ್ಸ್. ಅಂದ್ರೆ ಗಂಡು ಜಾತಿಯ ಪ್ರಾಣಿ ಇರ್ಬೋದು, ಮನುಷ್ಯ ಇರ್ಬೋದು, ಪಕ್ಷಿ ಇರ್ಬೋದು, ಅಂದ್ರೆ ಜೀವಂತವಿರುವಂತಹ ಗಂಡು ಜಾತಿಯ ಎಲ್ಲಾ ಪ್ರಾಣಿಗಳಿಗೆ ನಾವು ಈ ಒಂದು ಜೆಂಡರ್ ಅನ್ನ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಫಾದರ್. ಫಾದರ್ ಅಂದ್ರೆ ತಂದೆ, ಇದು ಗಂಡು ಜಾತಿಗೆ ಸೇರಿದ್ದು, ಮನುಷ್ಯನ ಗಂಡು ಜಾತಿಗೆ ಸೇರಿದ್ದು. ಬ್ರದರ್, ಇದು ಗಂಡು ಜಾತಿಗೆ ಸೇರಿದ್ದು, ಅದಕ್ಕೆ ಇದನ್ನು ಮಸ್ಕ್ಯುಲೈನ್ ಜೆಂಡರ್ ಅಂತ ಕರಿತೇವೆ. ಮ್ಯಾನ್, ಬಾಯ್, ಹಾಗೇನೆ ಅಂಕಲ್. ಈ ಫಾದರ್, ಬ್ರದರ್, ಮ್ಯಾನ್, ಬಾಯ್, ಅಂಕಲ್, ಇವುಗಳನ್ನ ನಾವು ಜೆಂಡರ್ ಅಡಿಯಲ್ಲಿ ಅಧ್ಯಯನ ಮಾಡಿದ್ರೆ ಇವುಗಳನ್ನ ನಾವು ಮಸ್ಕ್ಯುಲೈನ್ ಜೆಂಡರ್ ಅಂತ ಅಧ್ಯಯನ ಮಾಡ್ತೇವೆ. ಅಂದ್ರೆ ಪುಲ್ಲಿಂಗ ಅಂತೇಳಿ ನಾವು ಅಧ್ಯಯನ ಮಾಡ್ತೀವಿ ಮಕ್ಕಳೇ. ಬನ್ನಿ ಹಾಗಾದ್ರೆ ಸ್ತ್ರೀಲಿಂಗ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಫೆಮಿನೈನ್ ಜೆಂಡರ್, ಸ್ತ್ರೀಲಿಂಗ. ದ ಫೆಮಿನೈನ್ ಜೆಂಡರ್ ಈಸ್ ಯೂಸ್ಡ್ ಫಾರ್ ಆಲ್ ಫಿಮೇಲ್ಸ್. ಅಂದ್ರೆ ಹೆಣ್ಣು ಜಾತಿಗೆ ಸೇರಿದ ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಜೀವಿಗಳಿಗೆ ಈ ಒಂದು ಜೆಂಡರ್ ಅನ್ನ ನಾವು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಮದರ್, ತಾಯಿ, ಸಿಸ್ಟರ್, ಸಹೋದರಿ, ವುಮನ್, ಹೆಣ್ಣು, ಗರ್ಲ್, ಇದು ಕೂಡ ಹೆಣ್ಣು ಅಂತಕ್ಕಂಥದ್ದು, ಆಂಟಿ, ನಿಮಗೆ ಗೊತ್ತು ಚಿಕ್ಕಮ್ಮ ಅಥವಾ ಅತ್ತೆ ಅಂತಕ್ಕಂಥ ವಿಚಾರದಲ್ಲಿ ನಾವು ಕಲಿತೇವೆ ಇಂಗ್ಲಿಷ್ ಅಲ್ಲಿ. ಸೊ ಮದರ್, ಸಿಸ್ಟರ್, ವುಮನ್, ಗರ್ಲ್, ಆಂಟಿ ಇವೆಲ್ಲವೂ ಫೆಮಿನೈನ್ ಜೆಂಡರ್ ಅಡಿಯಲ್ಲಿ ಅಧ್ಯಯನ ಮಾಡ್ತೇವೆ. ಯಾಕಂದ್ರೆ ಇವು ಈ ಪದಗಳನ್ನು ನಾವು ಹೆಣ್ಣು ಜೀವಿಗಳಿಗೆ ಬಳಸ್ತೇವೆ. ಕಾಮನ್ ಜೆಂಡರ್. ದ ಕಾಮನ್ ಜೆಂಡರ್ ಈಸ್ ಯೂಸ್ಡ್ ಫಾರ್ ಬೋತ್ ಮೇಲ್ಸ್ ಅಂಡ್ ಫಿಮೇಲ್ಸ್. ಈ ಒಂದು ಜೆಂಡರ್ ಅನ್ನು ನಾವು ಗಂಡು ಮತ್ತು ಹೆಣ್ಣಿಗೆ ಸೇರಿಸಿ ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಬಹಳ ಸರಳ ಇದೆ ನೋಡಿ, ಡ್ರೈವರ್. ಡ್ರೈವರ್ ಅಂದಾಗ ನಾವು ಹೆಣ್ಣಿಗೂ ಡ್ರೈವರ್ ಅಂತ ಬಳಸ್ತೇವೆ, ಗಂಡಿಗೂ ಡ್ರೈವರ್ ಅಂತ ಬಳಸ್ತೇವೆ.
ಪರ್ಸನ್ ವ್ಯಕ್ತಿ ಎಂದಾಗ ಗಂಡು ಮತ್ತು ಹೆಣ್ಣು ಕೂಡೇ ಬರುತ್ತೆ. ಚೈಲ್ಡ್ ಮಗು ಎಂದಾಗ ಹೆಣ್ಣು ಮಗು ಆಗಿರ್ಬೋದು, ಗಂಡು ಮಗು ಕೂಡ ಆಗಿರ್ಬೋದು. ಡ್ಯಾನ್ಸರ್ ಡ್ಯಾನ್ಸರ್ ಅಂದಾಗ ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ಸ್ಟೂಡೆಂಟ್ ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ಹೀಗೆ ನಾವು ಕೆಲವೊಂದಿಷ್ಟು ಪದಗಳನ್ನ ಕಾಮನ್ ಜೆಂಡರ್ ಆಗಿ ಬಳಸ್ಕೊಳ್ತೇವೆ. ಬನ್ನಿ ಹಾಗಾದರೆ ಕೊನೆಯ ಜೆಂಡರ್ ನ್ಯೂಟರ್ ಜೆಂಡರ್. ದ ನ್ಯೂಟರ್ ಜೆಂಡರ್ ಈಸ್ ಯೂಸ್ಡ್ ಫಾರ್ ನಾನ್ ಲಿವಿಂಗ್ ಥಿಂಗ್ಸ್, ಅಂದರೆ ಜೀವವಿಲ್ಲದ ವಸ್ತುಗಳಿಗೆ ನಾವು ಈ ಒಂದು ಜೆಂಡರ್ ಅನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್ ಟೇಬಲ್, ಇದಕ್ಕೆ ಜೀವ ಇರಲ್ಲ ಅದಕ್ಕೆ ಅದನ್ನು ನ್ಯೂಟರ್ ಜೆಂಡರ್ ಅಂತ ಕರಿತೇವೆ. ಕಾರ್, ಚೇರ್, ಸ್ಟಿಕ್, ಬ್ಯಾಟ್ ಇವೆಲ್ಲವೂ ನ್ಯೂಟರ್ ಜೆಂಡರ್ ಅಡಿಯಲ್ಲಿ ಬರುತ್ತವೆ. ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನೀವು ಮಸ್ಕ್ಯುಲೈನ್ ಜೆಂಡರ್, ಫೆಮಿನೈನ್ ಜೆಂಡರ್, ಕಾಮನ್ ಜೆಂಡರ್ ಮತ್ತು ನ್ಯೂಟರ್ ಜೆಂಡರ್ ಅಂದರೆ ಏನು ಅನ್ನುವಂತಹ ವಿಷಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಇನ್ನಷ್ಟು ವಿಷಯವನ್ನು ತಿಳಿದುಕೊಳ್ಬೇಕಾಗಿತ್ತಂದರೆ ಒಂದು ಉತ್ತಮವಾದ ಗ್ರಾಮರ್ ಬುಕ್ಕನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ. ಅಲ್ಲಿ ಒಂದಿಷ್ಟು ವಿಚಾರಗಳನ್ನು ನೀವು ಹೆಚ್ಚಿನ ಒಂದು ಅಧ್ಯಯನದ ಮೂಲಕ ತಿಳಿದುಕೊಳ್ಳಬಹುದು. ಬನ್ನಿ ಹಾಗಾದರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ನಂಬರ್ಸ್ ಬಗ್ಗೆ ಅಧ್ಯಯನ ಮಾಡೋಣ. ಕನ್ನಡದಲ್ಲಿ ವಚನಗಳಂತಾರೆ. ವಿ ವಿಲ್ ಲರ್ನ್ ಅಬೌಟ್ ನಂಬರ್ಸ್ ಇನ್ ನೆಕ್ಸ್ಟ್ ವಿಡಿಯೋ. ಧನ್ಯವಾದಗಳು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಯುವರ್ ಚಾನಲ್. ಹೆಚ್ಚಿನ ವಿಡಿಯೋಗಳಿಗಾಗಿ ನಿಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನನ್ನು ಬಳಸಿಕೊಳ್ಳಿ.